ಟ್ರಾವೆಲ್ ಅದು ಭೂಮಿಯಲ್ಲ, ಅದು ಬದುಕು, ಅದು ಇವರ ಜೀವನಾಡಿ. ಆದ್ರೆ ಇವತ್ತು ಜೀವನಾಡಿಯನ್ನ ಕಿತ್ಕೊಂಡು ಜೀವಕ್ಕೆ ಕುತ್ತು ತರ್ತಿದ್ದಾರೆ ನಮ್ಮನ್ನಾಳುವವರು. ನಮ್ಮನ್ನಾಳುವವರ ವಿರುದ್ಧ ಈ ಜನ ಯಾವ ರೀತಿ ಸೆಟೆದು ನಿಂತಿದ್ದಾರೆ, ಈ ಜನರಿಗೆ ಬುದ್ಧಿ, ಈ ಜನಪ್ರತಿನಿಧಿಗಳಿಗೆ ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಯಾವ ರೀತಿ ಬುದ್ಧಿ ಕಲಿಸಲು ನಿಂತಿದ್ದಾರೆ ಅನ್ನೋದನ್ನ ಅವರ ಬಾಯಿಂದ ಕೇಳೋಣ. ಬನ್ನಿ, ಅಮೃತ್ ಮಹಲ್ ಕಾವಲಿದೆಯಲ್ಲ ಅಲ್ಲಿ ನಿಮ್ಗೆ ಈಗ ಅದು ವೇಸ್ಟ್, ಅದು ಬೇಡುವ, ಅದು ನಿಮ್ಗೆ ನಮಗೆ ಬೇಕು, ನಾವು ಬಿಡಲ್ಲ. ಯಾಕೆ? ನಾವು ಅದ್ರಾಗ ಉದ್ದಿಪತ್ತು ಹಾಕೋದು ದನ ಕರ್ಮೆ ಇದೆ, ಈಸ್ಲೊಂದು ತಿಂದು ಬದುಕಿದೀವಿ ಸ್ವಾಮಿ, ನಾವು ಅದನ್ನ ಬಿಡಲ್ಲ, ನಾವು ಬಿಡಲ್ಲ. 8 ಕೋಟಿ ಅನ್ನಲ್ಲ, ಅದನ್ನ ಬಿಡಲ್ಲ. ಲೋಕಸಭೆ ಚುನಾವಣೆ ಕೂಡ ಬಹಿಷ್ಕಾರ ಮಾಡಿದ್ವಿ, ಅವ್ರಿಗೆ ಅರವಾಗಿಲ್ವಾ? ಆ ಜನಕ್ಕೆ ಯಾಕೆ ಬಹಿಷ್ಕಾರ ಮಾಡಿದ್ರು? ಇವತ್ತು ಹಕ್ಕು ಪ್ರತಿಯೊಬ್ಬನ ಹಕ್ಕು ಓಟ್ ಹಾಕ್ಬೇಕು ಅಂತಕ್ಕಂಥದ್ದು. ಇವತ್ತು ಓಟ್ ಹಾಕಿದ ಜನ ಇಂಥ ಕೆಟ್ಟ ಕೆಲಸ ಮಾಡ್ತಾರಂದರೆ ಆ ಜನಕ್ಕೆ ನಿಟ್ಟು ನಿವಾಳಿ ಏನು ಇರೋಕ್ಕಿಲ್ವ? ಆಯ್ತು, ಕಂಪನಿಗಳಿಗೆ ಮಾರಾಟ ಮಾಡಿದ್ದಾರೆ 30,000 ರೂಪಾಯಿ ಅಂತಕ್ಕೆ. ನಮ್ಮ ರೈತರು ಅದೇ ದುಡ್ಡನ್ನು ಇವತ್ತು ಹಂಚಿಕೆ ಮಾಡಿದರೆ ತಗೋಣಕ್ಕೆ ರೆಡಿ ಇದ್ದೀವಿ. ಸಾಲನೋ ಸೂಲನೋ ಮಾಡಿ ತಗೋಣಕ್ಕೆ ರೆಡಿ ಇದ್ದೀವಿ. ಒಬ್ಬೊಬ್ಬ ರೈತರಿಗೆ ಇಷ್ಟು ಕೊಟ್ಟರೆ 30,000 ರೂಪಾಯಿ ಒಂದು ಎಕರೆ ಜಮೀನನ್ನು ಸರ್ಕಾರ ಎಷ್ಟೊಂದು ಅದನ್ನು ಉಳಿಸ್ಕೊಂಬಂದಿರ್ತಕ್ಕ ಜಮೀನು ಮಾರಾಟ ಮಾಡಿದೆ ಕಂಪ್ನಿಗಳಿಗೆ. ಏನಾದರೂ ಸರ್ಕಾರಗಳು ಏನಾದರೂ ತೊಂದರೆ ಮಾಡಿದರೆ ಅವ್ರ ಸಾವು ನೋವುಗಳಿಗೆ ಸರ್ಕಾರನೇ ಕಾರಣ. ಇಲ್ಲಿರೋ ರೈತರು ಏನು ಆತ್ಮಹತ್ಯೆಗಳಿಗೆ ನಿಜವಾದಂಥ ಕಾರಣ ಸರ್ಕಾರನೇ ಕಾರಣ. ಏನಕ್ಕೂ ನಮ್ಮನ್ನು ಒಳಗಡೆ ಸಹ ಬಿಟ್ಕೊಳಲ್ಲ ಸರ್ಕಾರದವರು. ಏನಂತ ಅವರು ಮಾರ್ಕೊಂಡು ತಿಂದಿದ್ರು, 35,000 ರೂಪಾಯಿಗೆ ಒಂದು ಎಕರೆ ಹೆಂಗೆ ಮಾರಿದರು, ಯಾರ ಆಸ್ತಿ ಅಂತ ಮಾರಿದ್ರು ಅವರು. ಅಷ್ಟು ದೌರ್ಜನ್ಯ ಮಾಡ್ತಾಯಿದ್ದಾರೆ ಸರ್ಕಾರದಿಂದ, ಸರ್ಕಾರದವರು ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ಅವ್ರು ಕಾಂಪೌಂಡ್ ಕಟ್ಟೋದಕ್ಕೂ ನಮ್ಮನ್ನು ಕರ್ಕೊಂಡಿಲ್ಲ ಅಂದರೆ ನೀವೇ ಲೆಕ್ಕ ಹಾಕಿ ಅವ್ರು ಎಂಥ ಕೆಲಸಕ್ಕೆ ಕರ್ಕೊಳ್ತಾರೆ ಅಂತೇಳಿ. ಸಿಮೆಂಟ್ ಕೆಲಸಕ್ಕೂ ಅಟ್ಲೀಸ್ಟ್ ಸಿಮೆಂಟ್ ಕೆಲಸಕ್ಕೂ ನಮ್ಮ ಸುತ್ತಮುತ್ತ ಹಳ್ಳಿಯವ್ರನ್ನ ಒಬ್ಬರನ್ನೂ ಕರೆದಿಲ್ಲ ಅಂದಮೇಲೆ ನಮ್ಮನ್ನು ಆ ಕಂಪ್ನಿನಲ್ಲಿ ಆಗಿರ್ಬೋದು ಯಾವುದೇ ಒಂದು ಕಾರ್ಯವನ್ನು ಮಾಡಿಸೋದಕ್ಕೆ ಕರೀತಾರ? ಈ ಕುಡ್ದವ್ರ ಕಾಲಿಟ್ಟಗಳಿಂದ ನಮ್ಗೆ ಮಳೆನೂ ಇಲ್ಲ ಬೆಳೆನೂ ಇಲ್ಲದಂಗೆ ಆಗೋಗ್ಬಿಟ್ಟೈತೆ. ಅದಕ್ಕದ್ಲಾಗೆಲ್ಲ ನಾಳೆ ಮಾಡ್ಕೊಂಡು ಬೇರೆ ದೇಶದಾಗ ಮಸ್ತಾಗೆ ತಲ್ವಾಗ ಹಾಳು ಮಾಡ್ಕೊಂಡು ಹೋದ್ರೆ ಬೇಡ ಅಂತತ್ತೆ ಅವರು. ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ನಮ್ಮನ್ನು ಎಲ್ಲ ಹಾಳು ಮಾಡೋಕ್ಕೆ? ಅವರು ಏನು MLA MP ಇದ್ರಲ್ಲ, ಆ ಕುಡ್ದರೆಲ್ಲ ಸೇರಿ ಅವ್ನಿಗೆ ಮಾರಿಬಿಟ್ರು. ಮಾರಿ ಇವಾಗ ಏನೇನು ಏನೊಂದು ಪ್ರಯತ್ನ ಇಲ್ಲ ಮಾಡಿಬಿಟ್ಟಿದ್ದಾರೆ. ಭೂಮಿಯನ್ನು ಸರ್ಕಾರ ಏನ ಕೊಡದೇ ಇದ್ರೆ ನಮ್ಮ ಇಡೀ ನಮ್ಮ 80 ಹಳ್ಳಿ ಗ್ರಾಮಸ್ಥರು ಸಹ ಅಲ್ಲಿ ಪ್ರಾಣ ಹೋದ್ರೂ ನಾವು ಆ ಕಾವಲು ಬಿಡಲ್ಲ. ನಾವು ಸ್ವತ್ತ ಮೇಲೆ ಬೇಕಾದರೆ ಆ ಪಾರಮ್ಮ ನಾವು ತಗೊಳ್ಳಿ. ನಾವು ರಕ್ತ ಕೊಟ್ಟು ಬೇಕಾದ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಬೇಕಾದ್ರೆ ರಕ್ತ ಚೆಲ್ಕೊಂಡು ಅವ್ರು ಗುಂಡಿಟ್ಟು ಸಾಯ್ಲಿ, ನಾವು ಬಿಡಲ್ಲ. ನಾವು ಒಂದು ಕಾವಲು ಬೇಕೇ ಬೇಕಂತೇಳಿ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯರಿಗೆ ಅವ್ರಿಗೆ ಫೋಕರು ಬಂದ್ಬಿಟ್ಟೈತೆ ಅವ್ರಿಗೆ. ಅವ್ರಿಗೆ ಏನೋ ಒಂಥರ ಅಹಂಕಾರ, ಇವಾಗ ಮಾತಾಡಿದ್ರೆ ಹೌದಾ ಇವುದಾ ಬರೀ ಅಂಥವೇ ದೀರ್ಘ ಅವೆಲ್ಲನ. ಮೊದ್ಲು ಹೆಂಗಿದ್ರು ಇವಾಗ ಹೆಂಗಿದ್ದಾರೆ? ಚತುರು ಚಿಂತೆಯಲ್ಲ ನಾವು ಆ ಫಾರಂ ಬಿಡಲ್ಲ ಮೇಡಮ್ ಅವರು. ಅಷ್ಟೇ, ಹೌದು, ಹೋರಾಟ ಮಾಡೇ ಮಾಡ್ತೀವಿ. ನಾವು ದನ ಕರುಗಳನ್ನು ಎಲ್ಲ DC ಆಫೀಸ್ ಮುಂದೆ, ತಾಲೂಕು ಆಫೀಸ್ ಮುಂದೆ ಎಲ್ಲ ನಮ್ಮ ಇರ್ತಕ್ಕ ದನ ಕರು ಹೊಡ್ಕೊಂಡು ಹೋಗಿಬಿಟ್ಟು ನಾವು ಅಲ್ಲೇ ಕೂರ್ತೀವಿ. ಸಿದ್ದರಾಮಯ್ಯವರು ಏನು ಹೇಳ್ತಾರೆ, ಸುಮ್ಮನೆ ತೂ ಗುಡಿಸ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಬಡವ್ರ ಬಗ್ಗೆ ಏನು ಮಾಡಬೇಕು ಮಾಹಿತಿ ಅದು ಈ ಥರ ಗಮನಕ್ಕೆ ಬಂತಲ್ಲ ಫಾರಮ್ಮು, ಈ ಥರ ಆಗಿದೆ ಅಲ್ಲ ಅಂತಂದು ಹೇಳಿಬಿಟ್ಟು ಅವರು ಅಧಿಕಾರದಾಗಿದ್ದು ಆ ಥರ ಅಧಿಕಾರದಾಗ ಏನು ವ್ಯವಸ್ಥೆ ಮಾಡ್ದಂಗಿದ್ರೆ ನಾವು ಏನು ಮಾಡಬೇಕು? ಅಲ್ಲೇನಾದರೂ ನಾವು ಪ್ರಾಣ ಬಿಡ್ತೀವಿ. ನಾವು ಕುರಿ ಮೇಕೆ ದನ ಎಲ್ಲ DC ಆಫೀಸ್ ಕೊಡ್ದುಬಿಟ್ಟು ನಾವು ಅಲ್ಲೇ ಸಾಯ್ತೀವಿ ಫಾರಮ್ನಲ್ಲಿ. ಮತ್ತೆ ಇನ್ನೆಲ್ಲಿ ಬೇರೆ ಕಡೆ ಸಾಯಲ್ಲ, ಅವ್ರು ಮಾಡಿಕೊಡ್ಲಿಲ್ಲ ಅಂದರೆ ಅಲ್ಲೇ 80 ಹಳ್ಳಿಯವ್ರು ಅಲ್ಲೇ ಸಾಯ್ತೀವಿ. ಪ್ರತಿಯೊಂದು ಅಧಿಕಾರಿಗಳು ಸ್ಪಷ್ಟವಾದಂಥ ಮಾಹಿತಿಯನ್ನು ಕಳಿಸ್ಬೇಕು. ಇಲ್ಲಿ ಜನಕ್ಕೆ ತೊಂದರೆ ಆಗ್ತತೆ, ಈ ಕದ್ದು ಮುಚ್ಚಿ ಮಾಡೋದು ಬಿಟ್ಬೇಕು. ಅವರು MP ಬಂದಾಗ ಸೈನ್ ಮಾಡೋದು, ನಾವು ಬಂದಾಗ ಮಾಡ್ತೀವಿ ಅಂತ ಹೇಳೋದು ಇವ್ನು ಬಿಡಬೇಕು. ಅವರು ಒಬ್ಬ ಜಿಲ್ಲಾಧಿಕಾರಿ ಆಗಿರಲಿ, ತಹಸೀಲ್ದಾರ್ ಆಗಿರಲಿ, ತೊಂದರೆ ಆಗುತ್ತೆ ಅಂತೇಳಿ ಒಂದು ರಿಪೋರ್ಟನ್ನು ಫಸ್ಟಾಗಿ ಹಾಕ್ಬೇಕು. ಅವ್ರಿಗೆ ಮಿಲಿಟ್ರಿ ಪೊಲೀಸು ಎಲ್ಲ ಇಟ್ಕೊಂಡು ಸುಮ್ಮನೆ ಕಟ್ಟಿದ್ರು ದೌರ್ಜನ್ಯ ಮಾಡಿ. ಇದು ಸರಿಯಾದ್ದಲ್ಲ, ಪ್ರಜಾಪ್ರಭುತ್ವನೇ ಅಲ್ಲ ಇದು. ಇದು ಸ್ವತಂತ್ರ ಹೋರಾಟದ ಒಂದು ಇದಕ್ಕೆ ಅನ್ವಯಿಸೋದೇ ಇಲ್ಲ. ಯಾವ ರೀತಿ ಹೋರಾಟ ಬೇಕಾದ್ರೂ ಮಾಡಿದ್ರೆ ನಮ್ಮ ಕುರಿ ಉಳಿತವೆ, ನಮ್ಮ ದನಕರು ಉಳಿತಂದರೆ ಯಾವ ರೀತಿ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಮೇಡಮ್. ರಕ್ತ ಬೇಕಾದ್ರೆ ಚೆಲ್ತೀವಿ ನಾವು, ನಮ್ಮ ಭೂಮಿ ಅಂತೂ ಬಿಡಲ್ಲ. ಅಮೃತ್ ಮಹಲನ್ನೇ ನಂಬಿರುವಂಥ ಈ ಜನ ಈಗ ಅನಾಥರಾಗಿದ್ದಾರೆ. ಆದರೆ ಈಗಲೂ ಸಮಯ ಮಿಂಚಿಲ್ಲ, ಈಗಲೂ ಕೂಡ ಅವಕಾಶ ಇದೆ. ಜನಪ್ರತಿನಿಧಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಕುತಂತ್ರಿಗಳಿಗೆ ಬುದ್ಧಿ ಹೇಳಲು ಇವ್ರ ಹತ್ರನೂ ಶಕ್ತಿ ಇದೆ, ಇವ್ರ ಹತ್ರನೂ ಬುದ್ಧಿಶಕ್ತಿ ಇದೆ. ಅಷ್ಟೇ ಅಲ್ಲ, ಅಮೃತ್ ಮಹಲನ್ನು ಉಳಿಸಿಯೇ ಉಳಿಸ್ತೀವಿ, ಭ್ರಷ್ಟರಿಗೆ ಪಾಠ ಕಲಿಸಿಯೇ ಕಲಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಇವರ ಪಣಕ್ಕೆ ನೀವು ಮಣಿಬೇಕಾಗುತ್ತೆ, ಇಲ್ಲದಿದ್ದರೆ ಪರಿಣಾಮನ ಎದುರಿಸಲೇಬೇಕಾಗುತ್ತೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೆಯುತ್ತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.